ಭೀಕರ ದುರಂತರವೊಂದರಲ್ಲಿ 5 ಮಂದಿ ಜಲಪಾತದ ನೀರಿನಲ್ಲಿ ಕೊಚ್ಚಿ ಹೋದ ಘಟನೆ ನಡೆದಿದ್ದು ಘಟನೆಯ ವಿಡಿಯೋ ವೈರಲ್ ಆಗಿದೆ. ಜಲಪಾತದ ಬಳಿ ಸಿಲುಕಿಕೊಂಡು ಯಾರಿಂದಲೂ ರಕ್ಷಣೆ ಮಾಡಲಾಗದೆ ಅಷ್ಟು ಜನ ನೀರು ಪಾಲಾಗಿದ್ದಾರೆ. ಅದರಲ್ಲಿ 3 ಸಣ್ಣ ಮಕ್ಕಳು ಕೂಡ ಇದ್ರು. ಮಹಾರಾಷ್ಟ್ರದ ಪುಣೆಯ ಲೋನಾವಾಲಾ ಪ್ರದೇಶದ ಭೂಷಿ ಅಣೆಕಟ್ಟೆಯ ಹಿನ್ನೀರಿನ ಸಮೀಪವಿರುವ ಜಲಪಾತದಲ್ಲಿ ಮಹಿಳೆ ಸೇರಿದಂತೆ 5 ಮುಳುಗಿ ಸಾವನ್ನಪ್ಪಿರುವ ಶಂಕೆ ವ್ಯಕ್ತವಾಗಿದೆ. ಪುಣೆಯ ಸೈಯದ್ ನಗರಕ್ಕೆ ಸೇರಿದ ಒಂದೇ ಕುಟುಂಬದ 5 ಜನರು ಮೃತಪಟ್ಟಿದ್ದಾರೆ. ಇವರೆಲ್ಲ ಪಿಕ್ನಿಕ್ಗೆ ಎಂದು ಭೂಷಿ ಅಣೆಕಟ್ಟಿನ ಹಿನ್ನೀರಿನ ಸಮೀಪದ ಜಲಪಾತಕ್ಕೆ ಬಂದಿದ್ರು. ಈ ವೇಳೆ ಏಕಾಏಕಿ ಜಲಪಾತದಲ್ಲಿ ನೀರಿನ ರಭಸ ಜಾಸ್ತಿಯಾಗಿದೆ. ಈ ವೇಳೆ ಅವರಿಗೆ ದಡಕ್ಕೆ ಬರಲಾಗದೆ ನೀರಿನ ಮಧ್ಯವೇ ನಿಂತಿದ್ರು. ಆದ್ರೆ ನೀರು ಜಾಸ್ತಿಯಾದ ಬೆನ್ನಲ್ಲೇ ಎಲ್ಲರೂ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ. ಸದ್ಯ ನೀರಲ್ಲಿ ಮುಳುಗಿ ಸಾವನ್ನಪ್ಪಿದವರಿಗಾಗಿ ಹುಡುಕಾಟ ನಡೆಸಲಾಗುತ್ತಿದ್ದು 2 ಮೃತದೇಹಗಳನ್ನು ಈಗಾಗಲೇ ಹೊರತೆಗೆಯಲಾಗಿದೆ. ಇನ್ನುಳಿದ ಶವಗಳನ್ನು ಪತ್ತೆ ಹಚ್ಚಲು ಸಿಬ್ಬಂದಿ ಹುಡುಕಾಟ ನಡೆಸಿದ್ದಾರೆ.